ನಟ ದರ್ಶನಿಗೆ ಗೌರಿ ಗಣೇಶ ಹಬ್ಬನೂ ಸಿಗಲಿಲ್ಲ ನಾಡ ಹಬ್ಬ ದಸರಾಗೂ ಬರಲಿಲ್ಲ ಆದ್ರೆ ಈಗ ಬೆಳಕಿನ ಹಬ್ಬ ದಾಸನ ಪಾಲಿಗೆ ಬೆಳಕಾಗಿ ಬಂದಿದೆ ಕೊರೆಗೂ ಕೂಡ ನಟ ದರ್ಶನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿದ್ದ ದಾಸನಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ 6 ವಾರಗಳ ಬೇಲ್ ನೀಡಿ ಹೈಕೋರ್ಟ್ ಆದೇಶ ನೀಡಿದ್ದು ನಟನ ಸೆರೆಮನೆ ವಾಸಕ್ಕೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಬೆಳಕಿನ ಹಬ್ಬ ನಟ ದರ್ಶನ್ಗೆ ಉಡುಗೊರೆಯನ್ನ ಹೊತ್ತು ಬಂದಿದೆ ಕತ್ತಲೆಗೆ ಜಾರಿದ್ದ ದರ್ಶನ್ ಬಾಳಲ್ಲಿ ದೀಪಾವಳಿ ಬೆಳಕನ್ನ ಮೂಡಿಸಿದೆ ಜೈಲೆಂಬ ಪಂಜರದಲ್ಲಿ ಬಂಧಿಯಾಗಿದ್ದ ದಾಸನಿಗೆ ಕೊನೆಗೂ ರೆಕ್ಕೆ ಎಂಬ ಜಾಮೀನು ಸಿಕ್ಕೇ ಬಿಟ್ಟಿದೆ ಸೆರೆಮನೆಯಿಂದ ಹಾರೋಕೆ ಹಾತರಿಯುತ್ತಿದ್ದ ದರ್ಶನ್ ರೆಕ್ಕೆ ಬಡಿದು ಹಾರೋ ಸಮಯ ಬಂದಾಗಿದೆ ಕುಟುಂಬಸ್ಥರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ ಆರೋಪಿ ದರ್ಶನ್ಗೆ ಮಧ್ಯಂತರ ಜಾಮೀನು 6 ವಾರಗಳ ಬೇಲ್ ನೀಡಿದ ಹೈಕೋರ್ಟ್ ಜೂನ್ 8 ದರ್ಶನ್ ಬಾಳಲ್ಲಿ ಕತ್ತಲು ಕವಿದ ದಿನ ರೇಣುಕಾ ಸ್ವಾಮಿ ಮರ್ಡರ್ ಆದ ದಿನ ಜೂನ್ 22 ನಟನ ರೆಕ್ಕೆ ಮುರಿದು ಪಂಜರದೊಳಗೆ ಬಂಧಿಯಾಗಿಸಿದ ದಿನ ಅಂದಿನಿಂದ ಇಲ್ಲಿಯವರೆಗೂ ಒಂದಲ್ಲ ಎರಡಲ್ಲ ಬರುಬರಿ 5 ತಿಂಗಳಿನಿಂದ ಜೈಲಲ್ಲಿದ್ದ ನಟ ದರ್ಶನ್ಗೆ ಕೊನೆಗೂ ಹೈಕೋರ್ಟ್ ನಿಂದ ಜಾಮೀನು ಮಂಜೂರಾಗಿದೆ ಅನಾರೋಗ್ಯ ಹಿನ್ನೆಲೆ 6 ವಾರಗಳ ಮಧ್ಯಂತರ ಬೇಲ್ ನೀಡಿ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಏಕಸದಸ್ಯ ಪೀಠ ಆದೇಶ ಹೊರಡಿಸಿದೆ ದರ್ಶನ್ಗೆ ಕೆಲ ಷರತ್ತು ವಿಧಿಸಿ ನ್ಯಾಯಮೂರ್ತಿಗಳು ಮೆಡಿಕಲ್ ಬೇಲ್ ನೀಡಿದ್ದಾರೆ ಆ ಕಂಡೀಷನ್ಗಳು ಏನೇನು ಅಂತ ನೋಡೋದಾದ್ರೆ ಆರೋಪಿ ನಟ ದರ್ಶನ್ ತಮ್ಮ ಆಯ್ಕೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಬಹುದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಒಂದು ವಾರದಲ್ಲಿ ಹೈಕೋರ್ಟ್ಗೆ ವರದಿಯನ್ನ ನೀಡಬೇಕು ಬಳಿಕ ದರ್ಶನ್ಗೆ ಯಾವ ಚಿಕಿತ್ಸೆ ಆಗಿದೆ ಅಂತ ರಿಪೋರ್ಟ್ ಅನ್ನು ಸಲ್ಲಿಸಬೇಕು ದರ್ಶನ್ಗೆ ಯಾವ ಚಿಕಿತ್ಸೆ ಆಗಿದೆ ಮತ್ತೇನು ಅವಶ್ಯಕತೆ ಇದೆ ಅಂತೆಲ್ಲ ಕೋರ್ಟ್ಗೆ ಮಾಹಿತಿಯನ್ನ ನೀಡಬೇಕು ಅಲ್ಲದೆ ದರ್ಶನ್ ಪಾಸ್‌ಪೋರ್ಟ್ ಕೋರ್ಟ್ಗೆ ಸರೆಂಡರ್ ಮಾಡುವಂತೆಯೂ ಸೂಚನೆ ನೀಡಲಾಗಿದೆ ಇಬ್ಬರ ಶೂರಿಟಿ ಜೊತೆಗೆ ಕೋರ್ಟ್ಗೆ 2 ಲಕ್ಷ ರೂಪಾಯಿ ಬಾಂಡ್ ಅನ್ನು ಸಲ್ಲಿಸಬೇಕು ಅಲ್ಲದೆ ಸಾಕ್ಷಿ ಮೇಲೆ ಪ್ರತ್ಯಕ್ಷ ಅಥವಾ ಪರೋಕ್ಷ ಬೆದರಿಕೆಗಳನ್ನು ಹಾಕಬಾರದು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡಬಾರದು ಮತ್ತು ಸಾಕ್ಷಿಗಳ ಸಂಪರ್ಕವನ್ನು ಮಾಡಬಾರದು ಜೊತೆಗೆ ನೀಡಿರೋ ಮಧ್ಯಂತರ ಜಾಮೀನಿನ ದುರುಪಯೋಗ ಮಾಡಿಕೊಳ್ಳಬಾರದು ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆದ ನಂತರನೇ ರೆಗ್ಯುಲರ್ ಬೇಲ್ನ ಪ್ರಸ್ತಾಪ ಬರುತ್ತೆ ಸರ್ ಬರಿ ಮೆಡಿಕಲ್ ದಾಖಲಾತಿಗಳ ಮೇಲೆ ವಾದ ವಿವಾದ ನಡೆದಿದೆ ಅದಕ್ಕೆ ಕನ್ಸಿಡರ್ ಮಾಡಿದ್ದಾರೆ ಮೆರಿಟ್ಸ್ ಮೇಲೆ ಅಂದರೆ ಚಾರ್ಜ್ ಶೀಟ್ ದಾಖಲಾತಿಗಳಿಗೆ ದರ್ಶನ್ ಅವ್ರ ಪಾತ್ರ ಇದೆಯೋ ಇಲ್ವೋ ಅನ್ನೋದು ಅದು ಮೆರಿಟ್ಸ್ ಮೇಲೆ ನಡ್ಕೊಂಡು ಹೋಗುತ್ತೆ ಅದು ವಾದ ವಿವಾದ ನಡೆಯುತ್ತೆ ಅದ್ರ ಮೇಲೆ ನ್ಯಾಯಾಲಯ ರೆಗ್ಯುಲರ್ ಅಂದರೆ ರೆಗ್ಯುಲರ್ ಬೇಲ್ ಅವ್ರು ಕೊಡಬೇಕಾ ಕೊಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಸರ್ ನಾವು ಅರ್ಜಿ ಅಂದರೆ ಮಧ್ಯಂತರ ಜಾಮೀನು ಕೇಳಿದ್ದು ಪರ್ಟಿಕ್ಯುಲರ್ ಆಗಿ ಮೆಡಿಕಲ್ ವೈದ್ಯಕೀಯ ಕಾರಣಗಳನ್ನ ಮುಂದಿಟ್ಟೆ ಹೊರತು ಮೆರಿಟ್ಸ್ ಮೇಲೆಲ್ಲ ಮೆರಿಟ್ಸ್ ಮೇಲೆ ಮಾಡಿದಾಗ ನಾವೇನಾಗುತ್ತೆ ಅದು ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಇವ್ರದ್ದು ಭಾಗ ವಹಿಸಿದಾರ ಇಲ್ವೋ ಅನ್ನೋದು ಬರುತ್ತೆ ಸೊ ಇವಾಗ ಬರೀ ಕೇವಲ ಅವ್ರ ವೈದ್ಯಕೀಯ ಸ್ಥಿತಿಗತಿಗಳು ಆಧಾರದ ಮೇಲೆ ಮಾತ್ರ ನಾವು ಜಾಮೀನು ಕೇಳಿದ್ವಿ ಸದ್ಯ ಬಿಡುಗಡೆಯಾಗ್ತಿದ್ದಂತೆ ದಾಸ ಚಿಕಿತ್ಸೆ ಪಡೆಯಲಿದ್ದು ಯಾವ ಆಸ್ಪತ್ರೆಯಲ್ಲಿ ಅನ್ನೋದು ಅವರೇ ನಿರ್ಧಾರ ಮಾಡಬೇಕಿದೆ ಒಟ್ಟಿನಲ್ಲಿ ದರ್ಶನ್ಗೆ ದೀಪಾವಳಿ ಹಬ್ಬಕ್ಕೆ ಜಾಮೀನಿನ ಉಡುಗೊರೆಯೇ ಸಿಕ್ಕಿದೆ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿದೆ ವಿಷ್ಣು ಪ್ರಸಾದ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ